ಹಾವೇರಿ ಜಿಲ್ಲೆಯ ಟಿ ನರಸೀಪುರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ 900ನೇ ಜಯಂತ್ಯೋತ್ಸವ ಅಂಗವಾಗಿ ಜನವರಿ 14 ಮತ್ತು 15ನೇ ತಾರೀಕಿನಂದು ನಡೆಯುವ ಈ ಮಹಾ ಉತ್ಸವಕ್ಕೆ ಅಂಬಿಗರ ಚೌಡಯ್ಯ ಗುರುಪೀಠದ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ರಾಜ್ಯದ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ಶಾಸಕರು, ಎಂಪಿಗಳು, ಈ ಎಲ್ಲ ರಾಜಕೀಯ ಮುಖಂಡರು, ನಾಡಿನ ಪ್ರಮುಖ ಮಠಾಧೀಶರು, ಅರಗುರು ಚರಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇಡೀ ನಾಡಿನಾದ್ಯಂತ ಎಲ್ಲ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಅಂಬಿಗರ ಚೌಡಯ್ಯನವರು ಹುಟ್ಟಿರ್ತಕ್ಕಂತಹ ಕ್ಷೇತ್ರ ನರಸೀಪುರ ಚೌಡಯ್ಯದಾನಪುರ ಇವತ್ತು ಸುಕ್ಷೇತ್ರವಾಗಿದೆ. ಅದೇ ಪ್ರಕಾರವಾಗಿ 12ನೇ ಶತಮಾನದಲ್ಲಿ ಬಸವಣ್ಣವರ ನವಮಂಟಪದಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯ ಈ ಬೀದರ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ತ್ರಿಪುರಾಂತಕ ಕೆರೆಯಲ್ಲಿ ಕೂಡ ಕಾಯಕವನ್ನು ಮಾಡಿ ತಪಸ್ಸನ್ನು ಮಾಡಿರ್ತಕ್ಕಂಥ ಗುಹೆಗಳು ಕುರುಗಳಿರ್ತಕ್ಕಂಥ ಕ್ಷೇತ್ರ ಈ ಬೀದರ್ ಜಿಲ್ಲೆ ಆಗಿರೋದ್ರಿಂದ ಇದು ಕಾಯಕ ಕ್ಷೇತ್ರ, ಅದು ಜನ್ಮ ಮತ್ತು ವೈದ್ಯ ಕ್ಷೇತ್ರ, ಅಭಿನಾಭಾವ ಸಂಬಂಧ ಇರೋದ್ರಿಂದ ವಿಶೇಷವಾಗಿ ಈ ಬೀದರ್ ಜಿಲ್ಲೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಜಿಲ್ಲೆಗಳಿಗೆ ನಾವು ಪ್ರವಾಸವನ್ನು ಕೈಗೊಂಡು ಇವತ್ತು ಬೀದರ್ ಜಿಲ್ಲೆಗೆ ಆಗಮಿಸಿದ್ದೀವಿ. ಬೀದರ್ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರಿಗೆ ಮತ್ತು ಸರ್ವ ಸಮಾಜ ಬಾಂಧವರಿಗೆ ಈ ಪತ್ರಿಕಾ ಹೇಳಿಕೆ ಮುಖಾಂತರವಾಗಿ, ಮಾಧ್ಯಮದ ಮುಖಾಂತರವಾಗಿ ಬರುವಂತಹ ಜನವರಿ 14-15 ವಿಶೇಷ ಕಾರ್ಯಕ್ರಮಕ್ಕೆ ತಂಡೋಪತಂಡವಾಗಿ ಎಲ್ಲರೂ ಭಾಗವಹಿಸಬೇಕು ಅನ್ನುವಂತಹ ಕರೆಯನ್ನು ನಾವು ನೀಡ್ತಾ ಇದ್ದೀವಿ. ತನು ಮನ ಧನಗಳಿಂದ ಎಲ್ಲರೂ ಈ ಜಾತ್ರೆಗೆ ಸೇವೆಯನ್ನು ಸಲ್ಲಿಸಬೇಕು. ಆ ಮುಖಾಂತರ ಅಂಬಿಗರ ಚೌಡಯ್ಯನ ಕ್ಷೇತ್ರವನ್ನು ನಾವೆಲ್ಲ ದರ್ಶನ ಮಾಡಿಕೊಂಡು ನದಿಯಲ್ಲಿ, ತುಂಗಭದ್ರಾ ನದಿಯಲ್ಲಿ ಬಸವಣ್ಣನವರ ಐಕ್ಯ ಮಂಟಪ ಕೂಡಲ ಸಂಗಮದಲ್ಲಿ ಯಾವ ರೀತಿ ಅದೇ ಮಾದರಿಯಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪವೂ ಕೂಡ ನದಿಯಲ್ಲಿದೆ. ಆ ಅಭಿವೃದ್ಧಿಗಾಗಿ ಸರ್ಕಾರ ಈಗಾಗಲೇ 32 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡ್ಯಾರ ಅಭಿವೃದ್ಧಿಗಾಗಿ. ಇನ್ನೂ ಆ ಗದ್ದಿಗೆ ಪ್ರಾಧಿಕಾರ ಆಗಬೇಕು ಅನ್ನುವಂಥ ಬೇಡಿಕೆನೂ ಕೂಡ ಸಮಾಜದ್ದಾಗ್ಯದ. ಅದೇ ಮುಖಾಂತರ ಈ ಬೀದರ್ ಭಾಗದಲ್ಲಿ ಟೋಕ್ರಿ ಕೋಳಿ ಅನ್ನುವಂಥ ಒಂದು 39 ಪರ್ಯಾಯ ಪದಗಳಲ್ಲಿ ಟೋಕ್ರಿ ಕೋಳಿ ಅನ್ನುವಂಥ ಶಬ್ದದ ಮೇಲೆ ನಮ್ಮ ಜನಾಂಗ ಇವತ್ತು ಇಲ್ಲಿ ಎಷ್ಟಿ ಅಂತಕ್ಕಂಥದ್ದನ್ನು ತಗೋತಾ ಇದೆ. ಅದೇ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ 39 ಪದಗಳದವಲ್ಲ, ಆ ಪದಗಳನ್ನು ಗುರುತಿಸಿ ಘನ ಸರ್ಕಾರ, ಕೇಂದ್ರ ಸರ್ಕಾರ ಎಷ್ಟಿಯನ್ನು ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಈ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ತರ್ತಾ ಇದ್ದೀವಿ ಸರ್ಕಾರದ ಮೇಲೆ. ಕಾರಣ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ತರುವಲ್ಲಿ ಎಲ್ಲರೂ ಕೂಡ ಪಾತ್ರವಹಿಸಬೇಕು ಅನ್ನುವಂಥ ಪೂರ್ವವಾಯು ಸಭೆ ಇವತ್ತು ಸೇರಿರುವುದರಿಂದ ಎಲ್ಲ ಮಾಧ್ಯಮ ಬಾಂಧವರಿಗೆ ತಿಳಿಸ್ಪಡಿಸುವಂಥದ್ದು. ಇದನ್ನು ರಾಜ್ಯ ಮಟ್ಟದ ಸುದ್ದಿಯನ್ನಾಗಿ ಮಾಡಿ ಈ ಬಿದ್ದ ಜನಾಂಗವನ್ನು ಎತ್ತುವಲ್ಲಿ ತಾವು ಮಾಧ್ಯಮದವರು